ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಸೊಲ್ಯೂಷನ್ ಫಾರ್ ಸಕ್ಸಸ್. ಇವತ್ತಿನ ಟಾಪಿಕ್ ಈಗ ಬಂದ್ರೆ ಹಾಯ್ ವಿನೋದ್, ಹೆಂಗಿದ್ಯಾ, ಚೆನ್ನಾಗಿದ್ಯಾ? ಸೊ ಎಲ್ಲಿ ನೋಡಿದ್ರು ಕೂಡ ವಿನೋದ್ 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 ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಾಟ್ ಟಾಪಿಕ್ ಆಗಿ ಕನ್ವರ್ಟ್ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ವಿನೋದ್ ವಿನೋದ್ ವಿನೋದ್. ಸೊ ವಿನೋದ್ ಯಾರು, ಸೊ ಈ ಹೆಸರು ಹೆಂಗೆ ಪಾಪ್ಯುಲರ್ ಆಯ್ತು ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸ್ ಆದ್ರೆ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ಆದ್ರೆ ನೋಡಿ. ಸೊ ಇದೇ ಫಸ್ಟ್ ಟೈಮ್ ನೀವೇನಾದರೂ ನಮ್ಮ ಚಾನಲಿಗೆ ಬಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಎಲ್ಲ ವಿಡಿಯೋಸು ನಿಮಗೆ ಬೇಗ ನೋಟಿಫಿಕೇಶನ್ ಆದರೆ ಬಂದ್ಬಿಡುತ್ತೆ. ಸೊ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಸೊ ಈ ವಿನೋದನ ಹೆಸರು ಏನೂ ಇಲ್ಲ. ಸೊ ಯೂಟ್ಯೂಬಲ್ಲಿ ಒಂದು ಪಾಪ್ಯುಲರ್ ಯೂಟ್ಯೂಬ್ ಚಾನಲ್ ಆದರೆ ಇದೆ. ಸೊ ಆ ಯೂಟ್ಯೂಬ್ ಚಾನಲಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ರು. ಆ ವಿಡಿಯೋ ಹೆಸರು ಬಂದ್ಬಿಟ್ಟು ವೈ ದ ಇಂಡಿಯನ್ ಕಾಮೆಂಟ್ ಸೆಷನ್ ಈಸ್ ಗಾರ್ಬೇಜ್ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋದಲ್ಲಿ ಏನಿದೆ ಅಂದರೆ, ಇದುವರೆಗೂ ಅವ್ರಿಗೆ ಬಂದಿರೋ ಕಾಮೆಂಟ್ಸ್ನೆಲ್ಲ ಒಂದು ಸ್ವಲ್ಪ ಕಲೆಕ್ಟ್ ಮಾಡಿಬಿಟ್ಟು ಯಾವುದು ಚೆನ್ನಾಗಿದೆಯೋ ಅವೆಲ್ಲ ಕಾಮೆಂಟ್ಸ್ನ ಒಂದು ಸ್ವಲ್ಪ ತಗೋಬಿಟ್ಟು ಆ ವಿಡಿಯೋದಲ್ಲಿ ಟ್ರೋಲ್ ಮಾಡಿದ್ದಾರೆ. ಸೊ ಟ್ರೋಲ್ ಮಾಡ್ತಾನೆ ಒಂದು ಕಾಮೆಂಟ್ ಫುಲ್ಲು ಪಾಪ್ಯುಲರ್ ಆಗಿದೆ ಅಂತಲೇ ಹೇಳ್ಬೋದು. ಏನು ಅಂದರೆ, ವಿನೋದ್ ತಾರು ಅನ್ನೋರು ಏನು ಮಾಡಿದ್ದಾರೆ ಅಂದರೆ ಅವ್ರ ಹೆಸರನ್ನೇ ಕಾಮೆಂಟ್ ಮಾಡಿದ್ದಾರೆ ವಿನೋದ್ ಅಂತ ಹೇಳ್ಬಿಟ್ಟು. ಸೊ ಈ ಹೆಸರು ಇಷ್ಟರ ಮಟ್ಟಿಗಾದರೆ ಪಾಪ್ಯುಲರ್ ಆಗಿದೆ. ಇವಾಗ ನಿಮಗೆ ಅನ್ನಿಸ್ಬೋದು ಇದರಲ್ಲಿ ಏನು ವಿಶೇಷತೆ ಐತೆ, ಅಷ್ಟೊಂದು ಯಾಕೆ ಈಗ ಅದು ಪಾಪ್ಯುಲರ್ ಆಗ್ತೈತೆ ಅಂತ. ಇವಾಗ ನಮ್ಮ ಕನ್ನಡದಲ್ಲಿ ಏ ಭಾರಿ ಗಿಲ್ಲಿ ಐತಪ್ಪ, ಮಸ್ತ್ ಐತಪ್ಪ ಅಂತೀವಿ. ಅಂದರೆ ಇದಕ್ಕೇನೊಂದು ಮೀನಿಂಗ್ ಇಲ್ಲ. ಸೊ ನಾವು ಇದನ್ನು ಒಂದು ಸ್ವಲ್ಪ ಎಲ್ಲರೂ ಆಡ್ ಭಾಷೆಯಲ್ಲಿ ಎಲ್ಲರೂ ಕೂಡ ಈ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ಈ ಮೆಮ್ ಕ್ರಿಯೇಟರ್ಸ್ ಏನಿರ್ತಾರಲ್ಲ, ಸೊ ಹಿಂದಿ ಕ್ರಿಯೇಟರ್ಸು, ಸೊ ಇದನ್ನು ಬಂದ್ಬಿಟ್ಟು ಫುಲ್ ಆದರೆ ಟ್ರೋಲ್ ಮಾಡ್ತಾ ಇದ್ದಾರೆ. ಈ ವಿನೋದನ ಹೆಸರಿಗೆ ಯಾವುದೇ ರೀತಿ ಮೀನಿಂಗ್ ಇಲ್ಲ, ಏನೂ ಇಲ್ಲ. ಸೊ ಇವಾಗ ಏನಂದರೆ, ಸುಮ್ಮನೆ ಒಂದು ಸ್ವಲ್ಪ ಸಂತೋಷಕ್ಕೋಸ್ಕರ ಖುಷಿಗೋಸ್ಕರ ಏನು ಮಾಡ್ತಿದ್ದಾರೆ ಅಂದರೆ, ಎಲ್ಲರೂ ಈ ಹೆಸರನ್ನ ಇಟ್ಕೊಂಡು ಒಂದು ಸ್ವಲ್ಪ ಟ್ರೋಲ್ ಆದರೆ ಮಾಡ್ತಾ ಇದ್ದಾರೆ. ಯೂಟ್ಯೂಬಲ್ಲೂ ಕೂಡ ಮೋಸ್ಟ್ ಸರ್ಚೆಡ್ ಅಂದರೆ ಈ ವಿನೋದ್ ಅಂತಲೇ ಹೇಳ್ಬೋದು. ಜಸ್ಟ್ ನೀವು ಹೋಗ್ಬಿಟ್ಟು ಇನ್ನು ಗೂಗಲಲ್ಲಿ ವಿನೋದ್ ಅಂತ ಹೊಡೆದ್ರೆ ಸಾಕು, ಇನ್ನೊಂದು 10 ಬರ್ತವೆ. ವಿನೋದ್ ಮೆಮ್ಸು, ವಿನೋದ್ ಬೆನ್ಸಿನ್, ಹಿಂದಿ ಏನೇನೆಲ್ಲ ತುಂಬಾ ಬರುತ್ತೆ. ಸೊ ನೀವು ಬೇಕಂದರೆ ಅಲ್ಲಿ ಬೇಕಂದರೆ ಹೋಗ್ಬಿಟ್ಟು ಸರ್ಚ್ ಮಾಡಿ ನೋಡ್ಬೋದು. ಮತ್ತೆ ಬಂದುಬಿಟ್ಟು ಪಾಪ್ಯುಲರ್ ಯೂಟ್ಯೂಬ್ ಚಾನಲ್ಸ್ ಏನೇನಿದೆಯಲ್ಲ, ಟೆಕ್ನಿಕಲ್ ಗುರುಜಿ ಆಗಿರ್ಬೋದು, ಸೊ ಇನ್ನು ಮುಂತಾದವು. ಸೊ ಇವರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ, ಇವರು ಕೂಡ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ವಿನೋದ್ ಅಂತ ಹಾಕ್ಬಿಟ್ಟು ಇವರು ಕೂಡ ಪೋಸ್ಟ್ ಆದರೆ ಮಾಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಈ ಹೆಸರಾದರೆ ಪಾಪ್ಯುಲರ್ ಆಗಿದೆ. ಅಷ್ಟು ಬಿಟ್ಟರೆ ಈ ವಿನೋದ್ ಬಗ್ಗೆ ಹೇಳಬೇಕಾಗಿರೋದು ಇನ್ನೇನೂ ಇಲ್ಲ. ಸೊ ಇದೊಂದೇ ವರ್ಡ್ನ ಇಟ್ಕೊಂಡು ಇಷ್ಟು ಮಟ್ಟಿಗಾದರೆ ಪಾಪ್ಯುಲರ್ ಆಗಿದೆ ಅಂತಲೇ ಹೇಳ್ಬೋದು. ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಹೆಸರು ಇಷ್ಟು ಮಟ್ಟಿಗೆ ಪಾಪ್ಯುಲರ್ ಆಗುತ್ತೆ ಅಂತ. ಸೊ ಇದ್ದಂಗೆ ಈ ಹೆಸರು ಇಷ್ಟು ಮಟ್ಟಿಗಾದರೆ ಒಂದು ಪಾಪ್ಯುಲರ್ ಲಿಸ್ಟಲ್ಲಾದರೆ ಸೇರಿಕೊಂಡಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನು ಮಾಡೋ ಎಲ್ಲ ಲೇಟೆಸ್ಟ್ ವೀಡಿಯೋಸು ನಿಮಗೆ ಬೇಗ 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 ನೋಟಿಫಿಕೇಶನ್ ಆದರೆ ಬಂದ್ಬಿಡುತ್ತೆ. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಕೌಂಟ್ ನೋಡಿದ್ರಲ್ಲ 9,000, ಸೊ ಇನ್ನೊಂದು ಸ್ವಲ್ಪ ಆಗಿಬಿಟ್ರೆ 10,000 ಆಗಿಬಿಡುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆಯಿತು ಅಂದರೆ ವಿಡಿಯೋ. ಥ್ಯಾಂಕ್ ಯು ಗಾಯ್ಸ್.